गणानान्द्वा गणपतिं भवामहे कविं कवीनामुपमश्रवस्तवम् ज्येष्ठराजं ब्रह्मणा ब्रह्मणास्पदान् षण्मन्नोदभिश्रीदशाधरम् ओम श्री महागणाधिपतये नमः। नमस्कार बंधुगळे, आमेले आत्मीय वीक्षक बंधुगळिगे तुलसी कन्नड चानलिंद आत्मीयवादंत स्वागत। स्नेहितरे, शोभकृतुनाम संवत्सर दक्षिणायने वर्ष ऋतु अधिक श्रावण मासे भानुवासरे 13/8/2023 द्वादश राशि वार भविष्य हेगिरुत्ते पक्षि नोटवन्न नोडोण। चंद्रन संचार मिथुन राशियिंद कन्या राशिवरेगू संचार इरतक्कंतद्दु। आ मध्ये याव याव नक्षत्रगळल्लि संचार आगुत्तदे, ಯಾವ ಯಾವ ನಕ್ಷತ್ರಗಳಲ್ಲಿ ಸಂಚಾರ ಆಗಬೇಕಾದ್ರೆ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ವಾರದಲ್ಲಿ ಒಂದು ನೋಟವನ್ನು ನೋಡಬಹುದು. ಚಂದ್ರನ ಸ್ಥಿತವಾಗಿ ಯಾವ ಯಾವ ನಕ್ಷತ್ರಗಳಲ್ಲಿ ಚಂದ್ರ ಸಂಚಾರ ಆಗತಕ್ಕಂತದ್ದು, ಪುನರ್ವಸು ನಕ್ಷತ್ರ, ಹಾಗೆ ಪುಷ್ಯ ನಕ್ಷತ್ರ, ಆಶ್ಲೇಷ ನಕ್ಷತ್ರ, ಮಕರ ನಕ್ಷತ್ರ, ಪೂರ್ವ ಪಾಲ್ಗುಣಿ ನಕ್ಷತ್ರ, ಉತ್ತರ ಪಾಲ್ಗುಣಿ ನಕ್ಷತ್ರಗಳಲ್ಲಿ ಚಂದ್ರನ ಸಂಚಾರ ಇರತಕ್ಕಂತದ್ದು. ಈ ಬದಲಾವಣೆಯ ಕಾಲ ಏನೇನು, ಯಾವ ಯಾವ ನಕ್ಷತ್ರದಲ್ಲಿ ಚಂದ್ರ ಸಂಚಾರ ಆಗಬೇಕಾದ್ರೆ ಯಾವ ಯಾವ ಬದಲಾವಣೆಯನ್ನು ನಾವು ನೋಡಬಹುದು. ಮೊದಲನೇದಾಗಿ ನಾವು ನೋಡತಕ್ಕಂತದ್ದು ಗ್ರಹ ಸ್ಥಿತಿಯನ್ನು ನೋಡೋಣ. ಈ ವಾರದಲ್ಲಿ ಏನಾದರೂ ಗ್ರಹಗಳ ಬದಲಾವಣೆ ಇದೆಯಾ? ಖಂಡಿತ ಬದಲಾವಣೆ ಇದೆ. ಸೂರ್ಯ ಸಂಕ್ರಮಣ ಇದೆ, ಸ್ವತಃ ಸಿಂಹ ರಾಶಿಗೆ ಸೂರ್ಯ ಸ್ಥಿತವಾಗತಕ್ಕಂತದ್ದು. ಹಾಗೆ ಕುಜ ಕನ್ಯಾ ರಾಶಿಗೆ ಪ್ರವೇಶ, ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ ಪ್ರವೇಶ ಆಗತಕ್ಕಂತದ್ದು. ಗುರು ಮತ್ತು ರಾಹು ಮೇಷ ರಾಶಿಯಲ್ಲಿ ಸ್ಥಿತವಾಗಿದೆ. ಹಾಗೆ ಬುಧ ಯಥಾಸ್ಥಿತವಾಗಿ ಸಿಂಹ ರಾಶಿಯಲ್ಲೇ ಸ್ಥಿತವಾಗಿದೆ. ಶುಕ್ರ ವಕ್ರನಾಗಿ ಕರ್ಕಟ ರಾಶಿಯಲ್ಲಿದೆ. ಹಾಗೆ ಕುಜ ಕೂಡ ಸಿಂಹ ರಾಶಿಯಲ್ಲಿದ್ದು 17ರ ನಂತರ ಆ ಕುಜ ಕೂಡ ಕನ್ಯಾ ರಾಶಿಗೆ ಪ್ರವೇಶ. ಯಥಾಸ್ಥಿತವಾಗಿ ಕೇತು ತುಲಾ ರಾಶಿಯಲ್ಲಿ ಸ್ಥಿತವಾಗಿದೆ, ವಕ್ರಿಯಾಗಿ ಶನಿ ಕುಂಭ ರಾಶಿಯಲ್ಲಿ ಸ್ಥಿತವಾಗಿದೆ. ಇಷ್ಟು ಕೂಡ ಗ್ರಹಗಳ ಒಂದು ನೋಟವನ್ನು ನಾವು ನೋಡಿದ್ದೇವೆ. ದ್ವಾದರಾಶಿಗಳ ಫಲಾನುಫಲಗಳನ್ನು ನೋಡೋಣ. ಮೊದಲನೇದಾಗಿ ಮೇಷರಾಶಿಯವರಿಗೆ ನೋಡೋಣ. ಮೇಷರಾಶಿಯವರಿಗೆ ಈ ವಾರ ಯಾವ ರೀತಿಯಾದಂಥ ಸಂಕಷ್ಟಗಳಿರುತ್ತೆ, ಯಾವ ಅಭಿವೃದ್ಧಿ ಕಾರ್ಯ ಇರುತ್ತಾ ನೋಡೋಣ. ಸಿಂಹ ರಾಶಿಯಲ್ಲಿ ಕುಜ ಸ್ಥಿತವಾಗಿದೆ. ರಾಶಿಯ ಅಧಿಪತಿಯಾಗಿರ್ತಕ್ಕಂಥ ಮೇಷರಾಶಿಯ ಅಧಿಪತಿಯಾಗಿರ್ತಕ್ಕಂಥ ಕುಜ ಸಿಂಹ ರಾಶಿಯಲ್ಲಿ ಸ್ಥಿತವಾಗಿದೆ, ಬುಧನೊಟ್ಟಿಗೆ ಇದೆ. ಇಲ್ಲಿ ನಾವು ಮೊದಲ ಸಂಚಾರ ಪುನರ್ವಸು ನಕ್ಷತ್ರದಲ್ಲಿ ಸಂಚಾರ ಆಗಬೇಕಾದ್ರೆ ಖಂಡಿತವಾಗಿ ಬಲ ಜಾಸ್ತಿ ಇರುತ್ತೆ. ಮೇಷರಾಶಿ ಪುನರ್ವಸು ನಕ್ಷತ್ರಗಳಲ್ಲಿ ಸಂಚಾರ ಗುರುಸ್ಥಿತವಾಗಿ ಅಲ್ಲೇ ಇರೋದ್ರಿಂದ ಗುರುವಿನ ಬಲ ಜಾಸ್ತಿ ಇದೆ. ತದನಂತರ ಪುಷ್ಯ ನಕ್ಷತ್ರಕ್ಕೆ ಸಂಚಾರ ಆಗಬೇಕಾದ್ರೂ ಕೂಡ ಲಾಭಾಧಿಪತಿ ಅಂತ ನೋಡ್ತೀವಿ, ಲಾಭದಲ್ಲೂ ಕೂಡ ಅಭಿವೃದ್ಧಿ ಕೊಡ್ತದೆ. ಹಾಗೆ ಆಶ್ಲೇಷ ನಕ್ಷತ್ರ ಕುಜ ಕೂಡ ಬುಧನೊಟ್ಟಿಗೆ ಇದೆ, ತುಂಬ ಹುಮ್ಮಸ್ಸು ಜಾಸ್ತಿ ಆಗ್ತದೆ. ಕ್ರೂರ ಗ್ರಹಗಳು ಮತ್ತು ನಿಮಗೆ ಫ್ರೆಂಡ್ ಎನಿಮೀಸ್ ಆದರೂ ಕೂಡ ಕುಜ ಮತ್ತು ಬುಧ ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿಯ ಕಾರ್ಯಗಳನ್ನು ಅಂದರೆ ಫಾಸ್ಟ್ ಒಂದು ಕಾರ್ಯಗಳಿಗೆ ಅಭಿವೃದ್ಧಿಯನ್ನು ಕೊಡುತ್ತೆ. ತದನಂತರ ನಿಮಗೆ ಮಕ ನಕ್ಷತ್ರದಲ್ಲಿ ಕೇತುವಿನ ನಕ್ಷತ್ರದಲ್ಲಿ ಸಂಚಾರ, ಕೇತುವಿನ ನಕ್ಷತ್ರದಲ್ಲಿ ಸಂಚಾರ ಆಗಬೇಕಾದ್ರೆ ಸಪ್ತಮ ಸ್ಥಾನದಲ್ಲಿ ಬಿಸ್ನೆಸ್ಸಲ್ಲೂ ಕೂಡ ಅಭಿವೃದ್ಧಿ ಆಗ್ತದೆ. ಏಕೆ ಕೇತು ಅತ್ ಕುಜ, ಕುಜಾವತ್ ಕೇತು ಅಂತ ನೋಡ್ತೀವಿ. ಹಾಗೆ ಪೂರ್ವ ಪಾಲ್ಗುಣಿ ಶುಕ್ರನ ನಕ್ಷತ್ರದಲ್ಲಿ ಸಂಚಾರ ಆಗಬೇಕಾದ್ರೆ ಸ್ವಲ್ಪ ಮಟ್ಟಿಗೆ 4ರ ಸ್ಥಾನ, ಮೇಷದಿಂದ ಶುಕ್ರ 4ರ ಸ್ಥಾನದಲ್ಲಿ ಕೂತಿದೆ, ಸ್ವಲ್ಪ ಮಟ್ಟಿಗೆ ಮನೆಯ ಕಾರ್ಯಗಳು ಚೂರು ನಿಧಾನ ಆಗ್ತದೆ. ಮೇಷರಾಶಿಯವ್ರಿಗೆ ಉತ್ತರ ಪಾಲ್ಗುಣಿ ನಕ್ಷತ್ರದಲ್ಲೂ ಸಂಚಾರ ಆಗಬೇಕಾದ್ರೂ ಕೂಡ ರಾಜಯೋಗವನ್ನು ತಂದುಕೊಡುತ್ತೆ. ಒಟ್ಟಾರೆಯಾಗಿ ಮೇಷರಾಶಿಯವ್ರಿಗೆ ಯಾವ ಯಾವ ಕಾರ್ಯದಲ್ಲಿ ಕಮಿಷನ್ ಆಧಾರಿತ ವ್ಯಕ್ತಿಗಳಲ್ಲಿ ಕೂಡ ಅಭಿವೃದ್ಧಿ ಇರುತ್ತೆ. ಸೈಟ್ ಯಾರೋ ನಮ್ಮ ಮನೆಗೆ ಬಾಡಿಗೆಗೆ ಬರ್ತಾ ಇಲ್ಲ, ಹಾಗೆ ನಮ್ಮ ಮನೆಗೆ ನಮ್ಮ ಸೈಟು ಖರೀದಿ ಆಗ್ತಾ ಇಲ್ಲ, ಮ್ಯಾಕ್ಸಿಮಮ್ ನಿಮ್ಮ ಕಾಲ ಅಭಿವೃದ್ಧಿಯ ಕಾಲ. ಪಂಚಮ ಸ್ಥಾನ, ಸಪ್ತಮ ಸ್ಥಾನ, ತೃತೀಯ ಸ್ಥಾನಗಳಲ್ಲೂ ಕೂಡ ಸಂಚಾರ ಇರತಕ್ಕಂಥದ್ದು. ತೃತೀಯ ಸ್ಥಾನದ ಮೇಲೂ ಲಾಭದ ಸ್ಥಾನದ ಮೇಲೂ ಸಂಚಾರ ಆಗಬೇಕ, ನಕ್ಷತ್ರಗಳ ಸಂಚಾರ ಇರೋದ್ರಿಂದ ಮೇಷರಾಶಿಯವರಿಗೆ ಖಂಡಿತವಾಗಿ ಈ ವಾರ ಅದ್ಭುತವಾದಂಥ ಕಾಲ ಇರುತ್ತೆ. ಆದರೆ ಇಲ್ಲಿ ನೀವು ಶುಕ್ರನ ಶಾಂತಿಯನ್ನು ಮಾಡಬೇಕಾಗುತ್ತೆ. ಶಿವನನ್ನು ಆರಾಧನೆ ಮಾಡ್ತಕ್ಕಂಥದ್ದು, ದುರ್ಗಾದೇವತೆ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ. ಯಾಕೆಂದರೆ ಶುಕ್ರ ವಕ್ರನಾಗಿ 4ರ ಸ್ಥಾನದಲ್ಲಿದ್ದಾಗ 4ರ ಸ್ಥಾನ ಮನೆಯ ಸ್ಥಾನ ಆಗಿರ್ಬೋದು, ಸ್ವಲ್ಪ ನಿಧಾನ ಏನು ಈಗಾಗಲೇ ಹೇಳಿದಾಗೆ ಮನೆಯ ಸ್ಥಾನ ಅಂದಾಗ ನಿಮ್ಮ ಸೈಟ್ ಖರೀದಿನೋ ಅಥವಾ ಮನೆ ಸೇಲ್ ಮಾಡಬೇಕು, ಸೈಟ್ ಸೇಲ್ ಮಾಡಬೇಕು, ಈ ಒಂದು ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ನಿಧಾನ ಆಗ್ತದೆ. ತದನಂತರ ಅಂಥ
ಕಾಲಘಟ್ಟಗಳಲ್ಲಿ ವಿಶೇಷವಾಗಿ ನಾಲ್ಕರ ಸ್ಥಾನ ಶುಕ್ರನು ಆಗಿದ್ದಾಗ ನೀವೇನಾದರೂ ಬೈಕ್ ಖರೀದಿ ಮಾಡದಿತ್ತೋ ಅಥವಾ ಈ ವಾರ ಏನಾದರೂ ಕಾರ್ ಖರೀದಿ ಮತ್ತೊಂದು ಇದರಲ್ಲಿ ಸ್ವಲ್ಪ ಮಟ್ಟಿಗೆ ನಿಧಾನ ಆಗ್ತದೆ ಹಾಗಾಗಿ ಶುಕ್ರನ ಶಾಂತಿಯನ್ನು ಮಾಡ್ಕೊಳ್ಳಿ ಶಿವನಿಗೆ ವಿಶೇಷವಾಗಿ ತುಪ್ಪವನ್ನು ಕೊಡ್ತಕ್ಕಂಥ ಕೆಲಸ ಮಾಡಿ ಅಥವಾ ದುರ್ಗಾದೇವತೆಗೆ ತುಪ್ಪವನ್ನು ಕೊಡ್ತಕ್ಕಂಥ ಕೆಲಸ ಮಾಡಿ ಶುಕ್ರನ ನಾಮಸ್ಮರಣೆಯನ್ನು ಮಾಡೋದ್ರಿಂದ ನಿಜವಾಗಲೂ ಮೇಷರಾಶಿಯವ್ರಿಗೆ ಅದ್ಭುತ ಕಾಲ ಎರಡನೆಯದಾಗಿ ಋಷಭರಾಶಿ ನೋಡೋಣ ಋಷಭರಾಶಿಯ ಅಧಿಪತಿಯಾಗಿರ್ತಕ್ಕಂಥ ಶುಕ್ರ ವಕ್ರನಾಗಿ ಮೂರರ ಸ್ಥಾನದಲ್ಲಿ ಕುದಿ ಮೂರರ ಸ್ಥಾನ ಶುಕ್ರನಿಗೆ ಅಭಿವೃದ್ಧಿಯನ್ನು ಕೊಡುತ್ತೆ ಆದರೆ ಶುಕ್ರನ ಸ್ಥಾನ ವಕ್ರನಾಗಿರೋದ್ರಿಂದ ನಿಮಗೆ ಸ್ವಲ್ಪ ಮಟ್ಟಿಗೆ ನಿಮ್ಮ ಪ್ರಯತ್ನಗಳು ಚೂರು ನಿಧಾನ ಮೊದಲನೆಯದಾಗಿ ಈಗ ಪೂರ್ವ ಫಸ್ಟ್ ಮೊದಲನ ಒಂದು ನಕ್ಷತ್ರದ ಸಂಚಾರ ಪುನರ್ವಸು ನಕ್ಷತ್ರದ ಸಂಚಾರ ಆಗಬೇಕಾದ್ರೂ ಕೂಡ ಹತ್ತರ ಸ್ಥಾನದಲ್ಲೇ ನಿಮಗೆ ಗುರು ಕೂತಿದೆ ಶುಕ್ರನ ಸ್ಥಾನದಿಂದ ಗುರುವಿನ ಸ್ಥಾನವನ್ನು ನೋಡಿದಾಗ ಗುರು ಹತ್ತರ ಸ್ಥಾನದಲ್ಲಿದೆ ಖಂಡಿತ ಅಭಿವೃದ್ಧಿಯ ಕಾರ್ಯ ಆಗ್ತದೆ ಒಂದು ಹೆಸರು ಕೀರ್ತಿ ಸಂಪಾದನೆಯನ್ನು ಕಟ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಆದರೆ ಪುಷ್ಯ ನಕ್ಷತ್ರದಲ್ಲಿ ಸಂಚಾರ ಆಗಬೇಕಾದ್ರೆ ಮಿಶ್ರ ಫಲಗಳು ವಾರದ ಮೊದಲ ಭಾಗದಲ್ಲಿ ಅಭಿವೃದ್ಧಿ ಮಧ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಕಿರಿಕಿರಿಯನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆ ಇರುತ್ತೆ ಸ್ವಲ್ಪ ಮಟ್ಟಿಗೆ ಜಾಗರೂಕತೆ ಹಾಗೆ ವೃಷಭ ರಾಶಿಯವ್ರಿಗೆ ಮಖ ನಕ್ಷತ್ರದಲ್ಲಿ ಸಂಚಾರ ಆಗಬೇಕಾದ್ರೂ ಕೂಡ ನಿಮಗೆ ನೋಡ್ತಕ್ಕಂಥ ಸ್ಥಾನ ಯಾವುದು ಆರರ ಸ್ಥಾನದಲ್ಲಿ ಕೇತು ಇದೆ ಆರ ಸ್ಥಾನದಲ್ಲಿ ಒಂದು ರೀತಿಯಾಗಿ ಅಭಿವೃದ್ಧಿ ಕಾರ್ಯ ಆಗ್ತದೆ ಕೇತು ಆರರ ಸ್ಥಾನದಲ್ಲಿದ್ದಾಗ ನಿಮಗೆ ಶತ್ರುವಿನ ನಾಶ ಆಗ್ತದೆ ಹಾಗೆ ಆಶ್ಲೇಷ ನಕ್ಷತ್ರದಲ್ಲಿ ಕೂತಾಗ ಮೂರು ಮತ್ತು ಹನ್ನೆರಡರ ಅಧಿಪತಿಯಾಗಿರ್ತಕ್ಕಂಥ ಬುಧ ನಿಮಗೆ ಎರಡರ ಧನಸ್ಥಾನದಲ್ಲಿ ಕೂತಿದೆ ಖಂಡಿತ ಒಂದು ರೀತಿಯಾಗಿ ಮಿಶ್ರ ಫಲಗಳ ಇರ್ತಕ್ಕಂಥದ್ದು ವೃಷಭ ರಾಶಿಯವ್ರಿಗಿರುತ್ತೆ ಸ್ವಲ್ಪ ಮಟ್ಟಿಗೆ ನೀವು ಕೇತು ಶಾಂತಿಯನ್ನು ಮಾಡಬೇಕಾಗುತ್ತೆ ಯಾಕೆಂದರೆ ಆರರ ಸ್ಥಾನ ಅಂತ ಕರೆದಾಗ ನಿಮ್ಮ ಕೆಲಸ ಅಂತ ನೋಡ್ತೀವಿ ಆ ಕೆಲಸದಲ್ಲಿ ಸ್ವಲ್ಪ ಮಟ್ಟಿಗೆ ತೊಡಕು ಬರತಕ್ಕಂಥ ಸಾಧ್ಯತೆಗಳಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ನೀವು ಕೇತು ಶಾಂತಿಯನ್ನು ಮಾಡ್ಕೋಬೇಕಾಗುತ್ತೆ ಉತ್ತರ ಪಾಲ್ಗುಣಿ ನಕ್ಷತ್ರ ಹಾಗೆ ಪೂರ್ವ ಪಾಲ್ಗುಣಿ ಶುಕ್ರನ ತನ್ನದೇ ನಕ್ಷತ್ರದಲ್ಲೂ ಸೂರ್ಯನ ನಕ್ಷತ್ರದಲ್ಲೂ ಸಂಚಾರ ಆಗಬೇಕಾದ್ರೂ ಕೂಡ ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿ ಹಾಗೂ ನಷ್ಟದ ಫಲಗಳನ್ನು ಇರುತ್ತೆ ನೀವು ವೃಷಭ ರಾಶಿಯವರು ಈ ಒಂದು ವಾರದಲ್ಲಿ ಯಾವುದೇ ಒಂದು ಕೆಲಸಗಳನ್ನೇ ಆಗಲಿ ಮತ್ತೊಂದೇ ಆಗಲಿ ಮಾಡಬೇಕಾದ್ರೆ ಸ್ವಲ್ಪ ಮಟ್ಟಿಗೆ ಆಲೋಚನೆಯನ್ನು ಮಾಡಿ ಮಾಡಬೇಕಾಗ್ತದೆ ಇಲ್ಲಿ ಅಗತ್ಯವಾಗಿ ವೃಷಭ ರಾಶಿಯವರು ಶನಿಯ ಶಾಂತಿಯನ್ನು ಮಾಡ್ಕೊಳ್ಳಿ ಶನಿಯ ಒಂದು ಅಷ್ಟೋತ್ತರಗಳನ್ನು ಹೇಳ್ತಕ್ಕಂಥದ್ದು ಶನಿಗೆ ಎಳ್ಳೆಣ್ಣೆ ಪ್ರಧಾನವಾಗಿ ಎಳ್ಳೆಣ್ಣೆಯನ್ನು ಅಭಿಷೇಕವನ್ನು ಮಾಡ್ತಕ್ಕಂಥದ್ದು ಶಿವನ ಅಷ್ಟೋತ್ತರಗಳನ್ನು ಮಾಡ್ತಕ್ಕಂಥದ್ದು ಭಾಳ ಅಭಿವೃದ್ಧಿಯ ಕಾರ್ಯ ವೃಷಭ ರಾಶಿಯವರಿಗೆ ಈ ಪರಿಹಾರಗಳಿಂದ ಬರ್ತಕ್ಕಂಥ ಸಮಸ್ಯೆಗಳು ದೂರ ಆಗ್ತದೆ ಮೂರನೇದಾಗಿ ಮಿಥುನ ರಾಶಿ ನೋಡೋಣ ಮಿಥುನ ರಾಶಿಯ ಅಧಿಪತಿಯಾಗಿರ್ತಕ್ಕಂಥದ್ದು ಈಗಾಗಲೇ ಮೂರರ ಸ್ಥಾನದಲ್ಲಿ ಸ್ಥಿತವಾಗಿದೆ ಸಿಂಹರಾಶಿಯಲ್ಲಿ ಹದಿನಾರು ನಂತರ ಸಿಂಹರಾಶಿಗೆ ಸೂರ್ಯನು ಬರುತ್ತೆ ಬುಧಾದಿತ್ಯ ಯೋಗದಲ್ಲಿ ಅಭಿವೃದ್ಧಿಯ ಕಾರ್ಯ ಮೂರರ ಸ್ಥಾನ ಅಭಿವೃದ್ಧಿಯ ಕಾರ್ಯ ಈ ವಾರದಲ್ಲಿ ನಿಜವಾಗಲೂ ಮಿಥುನ ರಾಶಿಯವ್ರಿಗೆ ಅಭಿವೃದ್ಧಿಯ ಕಾರ್ಯ ಕಟ್ಟಿಟ್ಟ ಬುತ್ತಿ ಆಗುತ್ತೆ ಸೂರ್ಯನ ಬಲ ಜಾಸ್ತಿ ಆಗ್ತದೆ ಏಕೆಂದರೆ ಕಂಬಸ್ಟ್ ಆದರೂ ಕೂಡ ಅಥವಾ ಮೌಢ್ಯವಾದರೂ ಕೂಡ ಎಲ್ಲ ಅಭಿವೃದ್ಧಿಯ ಕಾರ್ಯಗಳನ್ನು ಕೊಡುತ್ತೆ ತನ್ನ ಸ್ವಂತ ಮನೆಯಲ್ಲಿ ಸೂರ್ಯ ಬುಧನ ಒಟ್ಟಿಗೆ ಸೂರ್ಯ ಯಾವಾಗಲೂ ಇದ್ದೇ ಇರುತ್ತೆ ಬುಧನ ಸಂಚಾರದಲ್ಲೂ ಕೂಡ ಯಾವಾಗಲೂ ಸೂರ್ಯ ಬುಧ ಹಿಂದೆ ಮುಂದೆ ಹೋಗ್ತಕ್ಕಂಥದ್ದು ಇರುತ್ತೆ ಮೊದಲು ಪುನರ್ವಸು ನಕ್ಷತ್ರದಲ್ಲಿ ಸಂಚಾರ ಆಗಬೇಕಾದ್ರೆ ಭಾಗ್ಯಸ್ಥಾನದಲ್ಲಿ ನಿಮಗೆ ನಿಮ್ಮ ಬುಧ ಕುರಿತಿರ್ತಕ್ಕಂಥ ಸ್ಥಾನದಿಂದ ಭಾಗ್ಯಸ್ಥಾನದಲ್ಲಿ ಗುರು ಇದೆ ಖಂಡಿತ ಯಾರಾದರೂ ಒಬ್ಬರ ಸಹಾಯಗಳಿಂದ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಸುಖಾಂತ್ಯ ಕಾಣುತ್ತೆ ಗುರು ಹಿರಿಯರ ಆಶೀರ್ವಾದ ಸಿಗ್ತಕ್ಕಂಥ ಸಾಧ್ಯತೆ ಮಿಥುನ ರಾಶಿಯವ್ರಿಗೆ ಇರುತ್ತೆ ಹಾಗೆ ಪುಷ್ಯ ನಕ್ಷತ್ರದಲ್ಲಿ ಸಂಚಾರ ಆಗಬೇಕಾದ್ರೂ ಸಪ್ತಮ ಸ್ಥಾನವನ್ನು ನೋಡ್ತೀವಿ ವಕ್ರನಾದರೂ ಕೂಡ ಕೇಂದ್ರ ಸ್ಥಾನ ಆಗಿರೋದ್ರಿಂದ ನಿಜವಾಗಲೂ ಅಭಿವೃದ್ಧಿಯ ಕಾರ್ಯ ಮಿಥುನ ರಾಶಿಯಲ್ಲ ಬುಧನ ರಾಶಿಯಿಂದ ನಾವು ನೋಡೋಣ ಬುಧ ಕೂತಿರ್ತಕ್ಕಂಥ ಸ್ಥಾನದಿಂದ ಸಪ್ತಮದಲ್ಲಿ ಬುಧ ಇದೆ ನೇರ ದೃಷ್ಟಿ ಇದ್ದರೂ ಕೂಡ ನಿಮಗೆ ಅಭಿವೃದ್ಧಿಯ ಕಾರ್ಯ ಹಾಗೆ ಮಖ ನಕ್ಷತ್ರದಲ್ಲಿ ಆಶ್ಲೇಷ ನಕ್ಷತ್ರದಲ್ಲಿ ಸಂಚಾರ ಆಗಬೇಕಾದ್ರೂ ತನ್ನದೇ ನಕ್ಷತ್ರದಲ್ಲೂ ಸಂಚಾರ ಆಗಬೇಕಾದ್ರೂ ಲಾಭದ ಕಾಲ ಹಾಗೆ ಮಖ ನಕ್ಷತ್ರ ಕೇತುವಿನ ನಕ್ಷತ್ರದಲ್ಲಿ ಸಂಚಾರ ಆಗಬೇಕಾದ್ರೆ ಪಂಚಮ ಸ್ಥಾನದಲ್ಲಿ ಮಿಥುನ ರಾಶಿಯಿಂದ ಪಂಚಮ ಸ್ಥಾನದಲ್ಲಿ ಹಾಗೆ ಸಿಂಹರಾಶಿಯಿಂದ ತೃತೀಯ ಸ್ಥಾನದಲ್ಲಿ ಸ್ವಲ್ಪ ಮಟ್ಟಿಗೆ ನಿಮ್ಮ ಸ್ನೇಹಿತರಿಂದ ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಆ ವಿಚಾರವಾಗಿ ಸ್ವಲ್ಪ ಜಾಗರೂಕತೆಯನ್ನು ನೋಡಿಕೊಳ್ಳಿ ಹಾಗೆ ಪೂರ್ವ ಪಾಲ್ಗುಣಿ ನಕ್ಷತ್ರ ಶುಕ್ರನ ನಕ್ಷತ್ರದಲ್ಲಿ ಸಂಚಾರ ಹಾಗೆ ಸೂರ್ಯ ನಕ್ಷತ್ರದಲ್ಲಿ ಸಂಚಾರ ಆಗಬೇಕಾದ್ರೆ ಉತ್ತಮದ ಕಾಲ ಆದರೆ ನೀವು ಒಂದೇ ಏನಪ್ಪ ವಿಶೇಷವಾಗಿ ಅಂದರೆ ನಿಮ್ಮ
ಹನ್ನೆರಡರ ಸ್ಥಾನದಲ್ಲಿ ಬುಧನ ಹನ್ನೆರಡರ ಸ್ಥಾನ ಕಟಕ ರಾಶಿಯಲ್ಲಿ ಶುಕ್ರನ ಸ್ಥಿತವಾಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಹಣವ್ಯಯ ಧನವ್ಯಯ ಅಂತ ಕರೀತೀವಿ ಹಣದ ವಿಚಾರವಾಗಿ ಮಿಥುನ ರಾಶಿಯವರು ಒಂದು ಕಾರ್ಯಗಳನ್ನು ಮಾಡ್ಕೊಳ್ಳಿ ಮಸುರನ್ನ ದಾನ ಕೊಡತಕ್ಕಂತ ಕೆಲಸ ಮಾಡಿ ಖಂಡಿತವಾಗಿ ಅಭಿವೃದ್ಧಿಯ ಕಾರ್ಯ ಆಗ್ತದೆ ನೀವು ಕೂಡ ವಿಷ್ಣುವಿನ ಆರಾಧನೆಯನ್ನು ಮಾಡ್ಕೊಳ್ಳಿ ವಿಶೇಷವಾದಂಥ ಫಲಗಳು ಸಿಗುತ್ತೆ ಕಟಕ ರಾಶಿ ನೋಡಿ ಕಟಕ ರಾಶಿಯವರಿಗೆ ವಿಶೇಷವಾಗಿ ಪುನರ್ವಸು ನಕ್ಷತ್ರದಲ್ಲಿ ಸಂಚಾರ ಆಗಬೇಕಾದ್ರೆ ದಶಮ ಸ್ಥಾನದಲ್ಲಿ ನಿಮಗೆ ಗುರು ಇದೆ ವಿಶೇಷವಾದಂಥ ಗಜಕೇಸರಿ ಯೋಗ ಕಟಕ ರಾಶಿಯವರಿಗಿರುತ್ತೆ ಹಾಗೆ ಪುಷ್ಯ ನಕ್ಷತ್ರದಲ್ಲಿ ಸಂಚಾರ ಆಗಬೇಕಾದ್ರೆ ಸ್ವಲ್ಪ ಮಟ್ಟಿಗೆ ಅಷ್ಟಮ ಸ್ಥಾನದಲ್ಲಿ ಶನಿ ಕೂತಿದೆ ಸ್ವಲ್ಪ ಚೂರು ಜಾಗರೂಕತೆ ತಂದೆಯಿಂದ ಕಿರಿಕಿರಿ ಆಗಬಹುದು ಅಥವಾ ಒಂಬತ್ತರ ಸ್ಥಾನ ವ್ಯಯಭಾವ ಆಗಿರೋದ್ರಿಂದ ಎಂಟರ ಸ್ಥಾನದಲ್ಲಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಶನಿಯ ಅಂದರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟ ನಿಮ್ಮ ಮೇಲಧಿಕಾರಿಗಳಿಂದ ಸ್ವಲ್ಪ ಕಿರಿಕಿರಿ ಅನುಭವಿಸ್ಬೋದು ಹಾಗೆ ಮಕ ನಕ್ಷತ್ರದಲ್ಲಿ ಸಂಚಾರ ಆಗಬೇಕಾದ್ರೆ ಮಕ ನಕ್ಷತ್ರದಲ್ಲಿ ಆಶ್ಲೇಷ ನಕ್ಷತ್ರದಲ್ಲಿ ಸಂಚಾರ ಆಗಬೇಕಾದ್ರೆ ಕಟಕ ರಾಶಿಯವರಿಗೆ ವಿಶೇಷವಾಗಿ ಧನಸ್ಥಾನದಲ್ಲಿ ಕೂತಿದೆ ನಿಮ್ಮ ಮೂರು ಹನ್ನೆರಡರ ಅಧಿಪತಿ ಆಗಿರ್ತಕ್ಕಂಥದ್ದು ಧನಸ್ಥಾನದಲ್ಲಿ ಕೂತಿದೆ ಖಂಡಿತ ನಿಮ್ಮ ಒಂದು ಬುದ್ಧಿಶಕ್ತಿಯಿಂದ ಧನ ಸಂಪಾದನೆಯನ್ನು ಮಾಡ್ತಕ್ಕಂಥ ಎಲ್ಲ ಒಂದು ಕಾರ್ಯಗಳು ಅಭಿವೃದ್ಧಿ ಆಗ್ತದೆ ಹಾಗೆ ಪೂರ್ವ ಪಾಲ್ಗುಣಿ ಹಾಗೆ ಉತ್ತರ ಪಾಲ್ಗುಣಿ ನಕ್ಷತ್ರದಲ್ಲಿ ಸಂಚಾರ ಆಗಬೇಕಾದ್ರೆ ಶುಕ್ರ ಅಲ್ಲೇ ಸ್ಥಿತವಾಗಿದೆ ಉತ್ತರ ಪಾಲ್ಗುಣಿ ನಕ್ಷತ್ರದಲ್ಲಿ ಸಂಚಾರ ಆಗಬೇಕಾದ್ರೆ ಧನಸ್ಥಾನದಲ್ಲಿ ಇದೆ ನಿಮಗೆ ವಿಶೇಷವಾಗಿ ಕಟಕ ರಾಶಿಯವರಿಗೆ ಶುಕ್ರನ ಶಾಂತಿಯನ್ನು ಅಗತ್ಯ ಆಗ್ತದೆ ಯಾಕೆ ಶುಕ್ರನ ಶಾಂತಿ ಈ ಫಿಮೇಲ್ ಫೆಟರ್ನಿಟೀಸ್ಗೆ ಸ್ವಲ್ಪ ಮಟ್ಟಿಗೆ ಈ ತಾಯಿ ಅಂದರೆ ತಾಯಿಯ ಸಮಾನ ಅತ್ತೆ ಆಗಿರ್ಬೋದು ಅಥವಾ ತಾಯಿ ಆಗಿರ್ಬೋದು ಯಾರಾದರೂ ಒಂದು ಮನಸ್ತಾಪಗಳು ಜಾಸ್ತಿ ಬರ್ತಕ್ಕಂಥ ಸಾಧ್ಯತೆ ಇರೋ ಅತ್ತೆ ಸೊಸೆ ಸಂಬಂಧಗಳಲ್ಲಿ ಏಕೆಂದರೆ ನಾಲ್ಕರ ಸ್ಥಾನ ನಾವು ಮನೆಯ ಸ್ಥಾನ ಕುಟುಂಬ ಸ್ಥಾನ ಅಂತ ಕೂಡ ನೋಡ್ತೇವೆ ಅಲ್ಲಿ ಒಂದು ಶುಕ್ರ ರೆಟ್ರೋಗ್ರೇಡ್ ಆಗಿದ್ದಾಗ ಅತ್ತೆಯ ಸೊಸೆಯಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಬರ್ಬೋದು ಆದಷ್ಟು ದುರ್ಗಾರಾಧನೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ವಿಶೇಷವಾದಂಥ ಲಾಭ ಸಿಗುತ್ತೆ ಹಾಗೆ ಸಿಂಹರಾಶಿ ನೋಡೋಣ ಸಿಂಹರಾಶಿಯವ್ರಿಗೆ ಖಂಡಿತ ಅದ್ಭುತವಾದಂಥ ಕಾಲ ಇದೆ ಸಿಂಹರಾಶಿ ಅಧಿಪತಿ ಆಗಿರ್ತಕ್ಕಂಥದ್ದು ತನ್ನದೇ ಮನೆಯಲ್ಲಿ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಆಗುತ್ತೆ ಗುರುವಿನ ನಕ್ಷತ್ರದಲ್ಲಿ ಸಂಚಾರ ಆಗ್ಬೋದು ಒಂಬತ್ತರ ಸ್ಥಾನ ವಿಶೇಷವಾದಂಥ ಲಾಭ ಸ್ಥಾನದಲ್ಲಿ ಕೂತಿದೆ ಹಾಗೆ ನಿಮಗೆ ಪುಷ್ಯ ನಕ್ಷತ್ರದಲ್ಲಿ ಸಂಚಾರ ಸಪ್ತಮ ಸ್ಥಾನದಲ್ಲಿ ಹಾಗೆ ಆಶ್ಲೇಷ ನಕ್ಷತ್ರದಲ್ಲೂ ಸಂಚಾರ ಆಗಬೇಕಾದರೂ ಅಭಿವೃದ್ಧಿ ಉತ್ತರ ಪೂರ್ವ ಪಾಲ್ಗುಣಿ ನಕ್ಷತ್ರದಲ್ಲೂ ಸಂಚಾರ ಆಗಬೇಕಾದ್ರೆ ಅಲ್ಲೂ ಕೂಡ ಸಣ್ಣ ಪುಟ್ಟ ಸಮಸ್ಯೆಗಳು ಉತ್ತರ ಪಾಲ್ಗುಣಿ ತನ್ನದೇ ನಕ್ಷತ್ರದಲ್ಲಿ ಸಂಚಾರ ನಿಜವಾಗಲೂ ನಿಮ್ಮ ಕಾರ್ಯದಲ್ಲಿ ಅಭಿವೃದ್ಧಿ ಆಗುತ್ತೆ ಮ್ಯಾಕ್ಸಿಮಮ್ ಸಿಂಹರಾಶಿಯವ್ರಿಗೆ ಈ ವಾರ ಎಲ್ಲ ಕಾರ್ಯಗಳು ಏನೇನು ಒಂದು ಸ್ವಲ್ಪ ಕಾರ್ಯಗಳು ಸ್ಥಗಿತ ಆಗುತ್ತೋ ಎಲ್ಲ ಕಾರ್ಯಗಳು ಖಂಡಿತ ಅಭಿವೃದ್ಧಿಯ ಕಾರ್ಯ ಆದರೆ ರಾಹು ಶಾಂತಿಯನ್ನು ಮಾಡ್ಕೊಳ್ತಕ್ಕಂಥದ್ದು ಮರಿಬೇಡಿ ರಾಹು ಶಾಂತಿ ಅಂದರೆ ದುರ್ಗಾರಾಧನೆ ಮಾಡ್ತಕ್ಕಂಥದ್ದು ಕರಿ ಉದ್ದಿನ ಕಾಳನ್ನು ಬಡವರಿಗೆ ದಾನ ಕೊಡ್ತಕ್ಕಂಥದ್ದು ಹಾಗೆ ಕನ್ಯಾರಾಶಿಯನ್ನು ನೋಡೋಣ ಕನ್ಯಾರಾಶಿಯವ್ರಿಗೆ ಈ ವಾರದಲ್ಲಿ ಬದಲಾವಣೆ ಒಂದು ಸ್ವಲ್ಪ ಇದೆ ಏನು ಬದಲಾವಣೆ ವಿಶೇಷವಾಗಿ ಕನ್ಯಾರಾಶಿಗೆ ಸ್ಥಿತವಾಗಿ ಹದಿನೇಳರ ನಂತರ ಕುಜ ಕೂಡ ನಿಮ್ಮ ರಾಶಿಗೆ ಬರುತ್ತೆ ಸ್ವಲ್ಪ ಮಟ್ಟಿಗೆ ನೀವು ಸ್ವಲ್ಪ ರ್ಯಾಶ್ ಟೆಂಪರ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ತುಂಬ ರ್ಯಾಶ್ ಬಿಹೇವಿಯರ್ ಕೂಡ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಆದರೆ ಈ ವಾರ ಕನ್ಯಾರಾಶಿಯವರು ಸಾಂಸಾರಿಕ ಜೀವನದಲ್ಲಿ ಸ್ವಲ್ಪ ಎಚ್ಚರವನ್ನು ವಹಿಸಿ ಪುನರ್ವಸು ನಕ್ಷತ್ರ ಸಪ್ತಮಾಧಿಪತಿ ಅಷ್ಟಮ ಸ್ಥಾನದಲ್ಲಿದೆ ಸ್ವಲ್ಪ ಮಟ್ಟಿಗೆ ನಿಮ್ಮ ಸಾಂಸಾರಿಕ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಸಪ್ತಮ ಸ್ಥಾನ ಅಷ್ಟಮ ಸ್ಥಾನವನ್ನು ನೋಡಿದಾಗ ಎದುರಾಳಿಯಿಂದ ಸಮಸ್ಯೆ ಬರತಕ್ಕಂಥ ಸಾಧ್ಯತೆ ಇರುತ್ತೆ ಕನ್ಯಾರಾಶಿಯವರು ಸ್ವಲ್ಪ ವಾರದಲ್ಲಿ ವಿಶೇಷವಾಗಿ ಸ್ವಲ್ಪ ಜಾಗರೂಕತೆಯಿಂದ ಇರಬೇಕಾಗ್ತದೆ ಹಾಗೆ ಆಶ್ಲೇಷ ನಕ್ಷತ್ರ ಸಂಚಾರ ಪುಷ್ಯ ನಕ್ಷತ್ರದಲ್ಲೂ ಸಂಚಾರ ಆಗಬೇಕಾದ್ರೆ ಆರರ ಸ್ಥಾನದಲ್ಲಿ ಶನಿ ಕೂತಿದೆ ಕೆಲಸಗಳು ನಿಧಾನ ಹಾಗೆ ಆಶ್ಲೇಷ ನಕ್ಷತ್ರದಲ್ಲಿ ಕೂತಾಗ ಹನ್ನೆರಡರ ಸ್ಥಾನದಲ್ಲಿ ಬುಧನ ನಿಮ್ಮ ರಾಶಿಯ ಅಧಿಪತಿ ನಿಮಗೆ ಹನ್ನೆರಡರ ಸ್ಥಾನದಲ್ಲಿದೆ ನಷ್ಟ ಸ್ವಲ್ಪ ನೋಡಿ ಕನ್ಯಾರಾಶಿಯವರು ಈ ಎಲ್ಲ ಕಾಲಘಟ್ಟಗಳು ಎಲ್ಲ ಗ್ರಹಗಳ ಸ್ಥಿತವನ್ನು ನಾವು ನೋಡಿದಾಗ ಸ್ವಲ್ಪ ಮಟ್ಟಿಗೆ ಸಮಸ್ಯೆದಾಯಕ ಈ ಬರ್ತಕ್ಕಂಥ ದಿನಮಾನಗಳು ತೋರಿಸ್ತಾ ಇದೆ ಕನ್ಯಾರಾಶಿಯವರು ಆದಷ್ಟು ಕೂಡ ಜಾಗರೂಕತೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ ಆಗ್ತದೆ ಪೂರ್ವ ಪಾಲ್ಗುಣಿ ನಕ್ಷತ್ರದಲ್ಲಿ ಸಂಚಾರ ಲಾಭದಲ್ಲೂ ಕೂಡ ಅಲ್ಲೂ ಕೂಡ ಕೊರತೆ ಆಗ್ತದೆ ಹಾಗೆ ಉತ್ತರ ಪಾಲ್ಗುಣಿ ನಕ್ಷತ್ರ ಸಂಚಾರ ಸೂರ್ಯನ ಸಂಚಾರ ದ್ವಾದಶ ಸ್ಥಾನಕ್ಕೆ ಬರುತ್ತೆ ವಿಶೇಷವಾಗಿ ಏನಪ್ಪ ಒಂದು ವಿಶೇಷ ಅಂದರೆ ರಿಸರ್ಚ್ ರಿಲೇಟೆಡ್ ಇರ್ತಕ್ಕಂಥವ್ರಿಗೆ ಭಾಳ ಉತ್ತಮ ಆಗಿರುತ್ತೆ ಅಥವಾ ನೀವು ಅಬ್ರಾಡ್ ಹೋಗ್ತಾ ಇದ್ದೀರೋ ಖಂಡಿತ ಯಶಸ್ಸು ಸಿಗ್ತದೆ ವಿದ್ಯಾರ್ಥಿಗಳು ಕೂಡ ಸ್ವಲ್ಪ ಸಮಸ್ಯೆದಾಯಕ ಆಗಿರ್ತಕ್ಕಂಥದ್ದು ತೋರಿಸ್ತೆ ಹಾಗೆ ತುಲಾ ರಾಶಿಯವ್ರಿಗೆ ಈಗಾಗಲೇ ಕೇತು ಅಲ್ಲೇ ಸ್ಥಿತವಾಗಿದೆ ಕೇತು ಅಂದರೆ ಬೇರ್ಪಡುವಿಕೆ ಅಂತ ಕರಿತೀವಿ ಮೋಕ್ಷ ತುಲಾ ರಾಶಿಯವ್ರಿಗೆ ಮೊದಲು
ಪುನರ್ವಸು ನಕ್ಷತ್ರದಲ್ಲಿ ಸಂಚಾರ ಆಗಬೇಕಾದ್ರೆ ಸಪ್ತಮ ಸ್ಥಾನ ಒಳ್ಳೆಯ ಸುದ್ದಿಯನ್ನು ಕೇಳ್ತಕ್ಕಂಥದ್ದು, ನಿಮ್ಮ ಪಾರ್ಟ್ನರ್ನಿಂದ ಒಳ್ಳೆಯ ಸುದ್ದಿ ಬರ್ಬೋದು. ಹಾಗೆ ವಿಶೇಷವಾಗಿ ಗುರು ಒಂದು ಸಪ್ತಮ ಸ್ಥಾನದಲ್ಲಿದ್ದಾಗ ನಿಮಗೆ ಕಂಕಣ ಭಾಗ್ಯ ಕೊಡ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ. ಯಾರ್ಯಾರು ಈ ಕಂಕಣ ಭಾಗ್ಯ ಬರಲಿಲ್ಲ, ಸ್ವಲ್ಪ ಮಟ್ಟಿಗೆ ಇದಾಗಲಿಲ್ಲ, ಈಗ ಆಲ್ರೆಡಿ ನಮಗೆ 16 ನಂತರ ಬರ್ತಕ್ಕಂಥದ್ದು ನಿಜಶ್ರಾವಣ ಸ್ಟಾರ್ಟ್ ಆಗ್ತದೆ, ವಿಶೇಷವಾದಂಥ ನಿಮಗೆ ಶುಭ ಸೂಚನೆಯನ್ನು ಸಿಗ್ತದೆ. ತುಲಾರಾಶಿಯವ್ರಿಗೆ ಪುನರ್ವಸು ನಕ್ಷತ್ರ ಹಾಗೆ ಪುಷ್ಯ ನಕ್ಷತ್ರದಲ್ಲೂ ಸಂಚಾರ ಆಗಬೇಕಾದ್ರೆ ಪಂಚಮ ಶನಿಕಾಟ ಅಂತ ಕರಿತೀವಿ. ಪಂಚಮ ಶನಿಕಾಟ ಅಂತ ಏನಿಲ್ಲ, ಯಾಕೆಂದರೆ ಪಂಚಮ ಯಾವುದೇ ಗ್ರಹ ಮೂಲ ತ್ರಿಕೋನಗಳಲ್ಲಿದ್ದಾಗ, ಧರ್ಮ ತ್ರಿಕೋನಗಳಲ್ಲಿದ್ದಾಗ ವಿಶೇಷವಾಗಿ ನಿಮಗೆ ವಕ್ರನಾಗಿದ್ದರೂ ಕೂಡ ಅಭಿವೃದ್ಧಿಯ ಕಾರ್ಯ ಬರುತ್ತೆ. ನೀವೇನಾದರೂ ಈ ತುಲಾರಾಶಿಯವರು ಪಂಚಮ ಶನಿಕಾಟ ಇದೆಯಪ್ಪ ಹಾಗೆ ಹೀಗೆ ಅಂತ ಏನಾದರೂ ನೀವು ಶನಿಶಾಂತಿಯನ್ನು ಮಾಡಿಕೊಂಡ್ರೆ ಅಲ್ಲಿ ಬರ್ತಕ್ಕಂಥ ಅಭಿವೃದ್ಧಿಯ ಕಾರ್ಯವನ್ನು ಕಡಿಮೆ ಆಗುತ್ತೆ. ನೋಡಿ, ಪಂಚಮ ಸ್ಥಾನ ನಿಮಗೆ ಬುದ್ಧಿಯ ಸ್ಥಾನ ಆಗಿರ್ಬೋದು, ಅಥವಾ ವಿಶೇಷವಾಗಿ ನಿಮಗೆ ಪ್ರೀತಿಯ ಸ್ಥಾನ ಆಗಿರ್ಬೋದು. ಆ ಪ್ರೀತಿ ಕಳ್ಕೊಳ್ತೀವ, ಮತ್ತೊಂದು ಬರುತ್ತಾ, ಕಪಟ ಬರುತ್ತಾ? ನೆವರ್, ಖಂಡಿತ ಇಲ್ಲ. ಯಾಕೆಂದರೆ ನಿಮಗೆ ಆಲೋಚನಾ ಶಕ್ತಿ ಜಾಸ್ತಿ ಆಗ್ತದೆ, ಇನ್ನು ಆಲೋಚನೆಗಳನ್ನು ಜಾಸ್ತಿ ಮಾಡ್ತೀರ. ಈ ತುಲಾರಾಶಿಯವ್ರಿಗೆ ಪುಷ್ಯ ನಕ್ಷತ್ರದಲ್ಲೂ ಸಂಚಾರ ಆಗಬೇಕಾದ್ರೂ ಸ್ವಲ್ಪ ನಿಧಾನ ಅಂದರೆ ರಿಯಲೈಸ್ ಮಾಡ್ಕೊಳ್ತಕ್ಕಂಥ ಕೆಪಾಸಿಟಿ ಬರ್ಬೋದು. ಹಾಗೆ ಆಶ್ಲೇಷ ನಕ್ಷತ್ರದಲ್ಲಿ ಸಂಚಾರ ಆಗ್ತಿದೆಯೋ ಅಲ್ಲೂ ಕೂಡ ಲಾಭದಲ್ಲೇ ಇದೆ. ಸೂರ್ಯನ ನಕ್ಷತ್ರದಲ್ಲಿ ಸಂಚಾರ ಆಗಬೇಕಾದ್ರೂ ಚಂದ್ರ ಅಲ್ಲೂ ಲಾಭ ಇದೆ. ಪೂರ್ವಪಾಲ್ಗುಣಿ ನಕ್ಷತ್ರ ದಶಮ ಸ್ಥಾನದಲ್ಲಿ ವಿಶೇಷವಾದಂಥ ಲಾಭ ತುಲಾರಾಶಿಯವ್ರಿಗೆ ಈ ವಾರ ಇದೆ. ಖಂಡಿತವಾಗಿ ಅಭಿವೃದ್ಧಿಯ ಕಾರ್ಯ, ದುರ್ಗಾಪಟ್ಟಣೆ, ದುರ್ಗಾ ದೇವಸ್ಥಾನಕ್ಕೆ ಅಥವಾ ದುರ್ಗಾ ಮಂತ್ರಗಳನ್ನು, ದುರ್ಗಾ ಅಷ್ಟೋತ್ರಗಳನ್ನು ಮಾಡೋದ್ರಿಂದ ವಿಶೇಷವಾದಂಥ ಲಾಭ. ಹಾಗೆ ಎಂಟನೆಯದಾಗಿ ವೃಶ್ಚಿಕ ರಾಶಿ ನೋಡೋಣ. ವೃಶ್ಚಿಕ ರಾಶಿಯವರಿಗೆ ಪುನರ್ವಸು ನಕ್ಷತ್ರ 6ರ ಸ್ಥಾನದಲ್ಲಿ, ಹಾಗೆ ಪುಷ್ಯ ನಕ್ಷತ್ರ 4ರ ಸ್ಥಾನದಲ್ಲಿ, ಹಾಗೆ ಆಶ್ಲೇಷ ನಕ್ಷತ್ರ ದಶಮ ಸ್ಥಾನ. ನೋಡಿ, ವಿಶೇಷವಾಗಿ ಎಲ್ಲ ಗ್ರಹಗಳು ಕೂಡ ದಶಮ ಸ್ಥಾನದ ದಶಮ ಸ್ಥಾನಕ್ಕೆ ಬರ್ತಿದೆ. ಸೂರ್ಯನು ಕೂಡ ದಶಮ ಸ್ಥಾನಕ್ಕೆ ಬರ್ತಿದೆ, ಬುಧ ಕೂಡ ದಶಮ ಸ್ಥಾನದಲ್ಲಿದೆ, 9ರ ಸ್ಥಾನದಲ್ಲಿ ಶುಕ್ರ, ಸ್ವಲ್ಪ ಮಟ್ಟಿಗೆ ನಿಮ್ಮ ಭಾಗ್ಯ ಸ್ಥಾನದಲ್ಲಿ ಶುಕ್ರ ವಕ್ರನ ಆಗಿರೋದ್ರಿಂದ ಚೂರು ನಿಮಗೆ ಅಭಿವೃದ್ಧಿ ಅಂದರೆ ಸಹಾಯಕ್ಕೆ ಬರ್ತಕ್ಕಂಥವರು ಸ್ವಲ್ಪ ಕಡಿಮೆ ಆಗ್ಬೋದು. ಆದರೆ ವಿಶೇಷವಾಗಿ ವೃಶ್ಚಿಕ ರಾಶಿಯವ್ರಿಗೆ ರಾಜಯೋಗದ ಕಾಲ, ಹೆಸರು ಕೀರ್ತಿ ಸಂಪಾದನೆಯನ್ನು ಮಾಡ್ತಕ್ಕಂಥ ಕಾಲ. ವಿಶೇಷವಾಗಿ ಸರ್ಕಾರಿ ನೌಕರರಿಗಂತೂ ಅಭಿವೃದ್ಧಿಯ ಕಾರ್ಯ, ನಿಮ್ಮ ಜಾಬಲ್ಲಿ ಐಕಾಗ್ತಕ್ಕಂಥದ್ದು ತುಂಬ ಮೇಲ್ಪಟ್ಟು ಹೋಗ್ತಕ್ಕಂಥ, ಮೇಲಧಿಕಾರಿಗಳಿಂದ ಪ್ರಶಂಸೆ, ಮೇಲ ಅಧಿಕಾರಕ್ಕೆ ಹೋಗ್ತಕ್ಕಂಥದ್ದೆಲ್ಲ ತುಂಬ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ನಿಮಗೆ ಶುಕ್ರನ ಒಂದು ಅಭಿವೃದ್ಧಿಯನ್ನು ಮಾಡಬೇಕು, ಶುಕ್ರ ಅಭಿವೃದ್ಧಿಯನ್ನು, ಶುಕ್ರನ ಅಷ್ಟೋತ್ತರಗಳನ್ನು ಹೇಳ್ತಕ್ಕಂಥದ್ದು, ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ, ಈ ಬೀಜಾಕ್ಷರಿ ಮಂತ್ರವನ್ನು ಗುರುವಿನ ಉಪದೇಶಗಳನ್ನು ತಗೊಂಡು ಆದಷ್ಟು ಪಠನೆ ಮಾಡೋದ್ರಿಂದ ವಿಶೇಷವಾಗಿ ನಿಮಗೆ ಕಾರ್ಯದಲ್ಲಿ ಅಭಿವೃದ್ಧಿ ಆಗ್ತದೆ. ಹಾಗೆ ಧನುರಾಶಿ, ಧನುರಾಶಿ ಪುನರ್ವಸು ನಕ್ಷತ್ರ ತನ್ನದೇ ನಕ್ಷತ್ರದಲ್ಲಿ ಸಂಚಾರ ಆಗಬೇಕಾದ್ರೆ ಪಂಚಮ ಸ್ಥಾನದಲ್ಲಿದೆ. ಪುನರ್ವಸು ನಕ್ಷತ್ರ ತೃತೀಯ ಸ್ಥಾನದಲ್ಲಿ, ಪುಷ್ಯ ನಕ್ಷತ್ರ 3ರ ಸ್ಥಾನದಲ್ಲಿ ಶನಿ ಇದೆ. ಹಾಗೆ ಆಶ್ಲೇಷ ನಕ್ಷತ್ರ, ಆಶ್ಲೇಷ ನಕ್ಷತ್ರದಲ್ಲಿ ಸಂಚಾರ ಆಗಬೇಕಾದ್ರೆ 9ರ ಸ್ಥಾನದಲ್ಲಿ ಬುಧ ಇದೆ. ಅಲ್ಲಿಗೆ ಸೂರ್ಯನು ಕೂಡ 9ರ ಸ್ಥಾನಕ್ಕೆ ಬರುತ್ತೆ. ಕಾರಕೋ ಭಾವನಾಶಾಯ, ಸ್ವಲ್ಪ ಮಟ್ಟಿಗೆ ನಿಮ್ಮ ಕಾರ್ಯಗಳು ವಿಳಂಬ. ಪೂರ್ವಪಾಲ್ಗುಣಿ ನಕ್ಷತ್ರ ಅಷ್ಟಮದಲ್ಲಿ ಶುಕ್ರನಿದ್ದಾನೆ, ಅಷ್ಟಮದಲ್ಲಿ ಶುಕ್ರ ಅಭಿವೃದ್ಧಿಯನ್ನು ತಂದುಕೊಟ್ಟರು ಕೂಡ ಆ 12 ಮನೆ ಅಂತ ಕರಿತೇವೆ ಅಷ್ಟಮ ಸ್ಥಾನ, 12 ಮನೆ ಬರ್ತಕ್ಕಂಥದ್ದು ನಿಧಾನ ಆಗ್ತದೆ. ಭೂಮಿಯ ಕಾರ್ಯಗಳಲ್ಲಿ ನಿಧಾನ ಆಗ್ತದೆ, ವಾಹನ ಕಾರ್ಯಗಳಲ್ಲಿ ನಿಧಾನ ಆಗ್ತದೆ. ನೀವು ಮೀನ ಧನುರಾಶಿಯವರು ಆದಷ್ಟು ಕೂಡ ಶುಕ್ರನ ಶಾಂತಿ, ದುರ್ಗಾ ದೇವಸ್ಥಾನ ಆರಾಧನೆಯನ್ನು ಮಾಡಿಕೊಳ್ತಕ್ಕಂಥದ್ದು ಅಭಿವೃದ್ಧಿ. ಇನ್ನೊಂದು ವಿಶೇಷ, ಪಂಚಮ ಸ್ಥಾನದಲ್ಲಿ ರಾಹು ಇದೆ. ಗುರುವಟ್ಟಿಗೆ ರಾಹು ಇದ್ದಾಗ ನಿಮ್ಮ ಕಪಟ ಬುದ್ಧಿಯಿಂದ ಸಮಸ್ಯೆಯನ್ನು ಮಾಡ್ಕೊಳ್ತೀರ. ಇದನ್ನು ನೀವು ಮೆಲಾಂಕನಿಯಾಗಿ ಥಾಟ್ಸ್ ಮಾಡೋದು, ಅಥವಾ ವಿಶೇಷವಾಗಿ ತುಂಬ ಇನ್ನೊಬ್ಬರ ಜೊತೆಗೆ ವಾಗ್ವಾದಗಳನ್ನು ಎಳೆಯೋದು, ಹಠಗಳನ್ನು ಮಾಡೋದು, ಒಳ್ಳೆಯ ಬುದ್ಧಿಯನ್ನು ಇಟ್ಕೊಂಡ್ರೆ ಮಾತ್ರ ನಿಮ್ಮ ಕಾರ್ಯಗಳು ಅಭಿವೃದ್ಧಿ ಆಗುತ್ತೆ. ಇಲ್ಲಾಂದರೆ ಎಲ್ಲ ಕಾರ್ಯಗಳು ಈ ವಾರದಲ್ಲಿ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. 9ರ ಸ್ಥಾನಕ್ಕೆ ಸೂರ್ಯ ಬಂದಾಗಲೂ ಕೂಡ ಕಾರಕೋ ಭಾವನಾಶಯ ಆದಾಗ ಅಲ್ಲೂ ಕೂಡ ನಿಮಗೆ ಸಹಾಯ ಹಸ್ತ ಬರ್ತಕ್ಕಂಥವ್ರು, ಯಾವುದಾದ್ರೂ ಸಹಾಯ ಬರೋದೇ ಆಗಿರ್ಬೋದು, ಭಾಗ್ಯಸ್ಥಾನ ಅಂತ ಕರಿತೀವಿ, ಭಾಗ್ಯದಿಂದ ಸಮಸ್ಯೆ ಬರುತ್ತೆ, ಯಾವುದೇ ಭಾಗ್ಯ ಬರೋದು ಕೂಡ ನಿಲ್ತೋಗ್ತದೆ. ಇಷ್ಟು ಧನುರಾಶಿಯವರು ಮಾಡ್ತಕ್ಕಂಥ ಕಾರ್ಯಗಳಿರುತ್ತೆ. ವಿಶೇಷವಾಗಿ ಸ್ವಲ್ಪ ಮಟ್ಟಿಗೆ ಜಾಗರೂಕತೆಯಿಂದ ಈ ವಾರವನ್ನು ಕಳೆಯಿರಿ. ಹಾಗೆ ಮಕರ ರಾಶಿ ನೋಡೋಣ. ಮಕರ ರಾಶಿಯವ್ರಿಗೆ ಅಷ್ಟಮ ಸ್ಥಾನದಲ್ಲಿ ಬುಧ ಇದೆ, ಹಾಗೆ ಅಷ್ಟಮ ಸ್ಥಾನಕ್ಕೆ ಸೂರ್ಯ ಬರುತ್ತೆ, ನಿಮಗೆ ಸಪ್ತಮ ಸ್ಥಾನದಲ್ಲಿ ಶುಕ್ರ ಸ್ಥಿತವಾಗಿದೆ, 2ರ ಸ್ಥಾನದಲ್ಲಿ ತನ್ನದೇ ಆದಂಥ ಒಡೆಯ
ವಕ್ರನಾಗಿದ್ದಾನೆ. ಸ್ವಲ್ಪ ಮಟ್ಟಿಗೆ ನೋಡಿ ಕೇತು ಕೂಡ 9ರ ಸ್ಥಾನಕ್ಕೆ ನೋಡ್ತೇವೆ ನಾವು. ಇಲ್ಲಿ ಸ್ವಲ್ಪ ಮಟ್ಟಿಗೆ ಜಾಗರೂಕತೆಯನ್ನು ವಹಿಸಿಕೊಳ್ಳತಕ್ಕಂಥದ್ದು ವಿಶೇಷವಾದಂಥ ಫಲ. ಮಕರ ರಾಶಿಯವರಿಗೆ 10ರ ಸ್ಥಾನದಲ್ಲಿ ಕೇತು ಇದೆ. ನಿಮ್ಮ ನಕ್ಷತ್ರ ಸಂಚಾರವನ್ನು ನೋಡಿದಾಗ ಪುನರ್ವಸು ನಕ್ಷತ್ರ 4ರ ಸ್ಥಾನದಲ್ಲಿ ಗುರು ರಾಹು ಸ್ಥಿತವಾಗಿದೆ. ಹಾಗೆ ಮಕರ ರಾಶಿಯವರಿಗೆ ಅಷ್ಟಮ ಸ್ಥಾನದಲ್ಲಿ ಬುಧ ಮತ್ತು ಸೂರ್ಯ ಇದ್ದಾರೆ. ಹಾಗೆ ನೋಡಿ ದಶಮ ಸ್ಥಾನದಲ್ಲಿ ಕೇತು ಇದೆ. ವಿಶೇಷವಾಗಿ ಒಂದು ನಮಗೆ ಸೂಚ್ಯಾಂಕವನ್ನು ನೋಡೋದಾದರೆ ನೀವು ವಾಹನದಿಂದ ಈ ವಾರ ಸ್ವಲ್ಪ ಮಟ್ಟಿಗೆ ಜಾಗರೂಕತೆ ಮಕರ ರಾಶಿಯವರು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ಸೈಟ್ ಭೂಮಿಯ ವಿಚಾರದಲ್ಲಾಗಿರ್ಬೋದು ಅಥವಾ ವಾಹನದ ವಿಚಾರದಲ್ಲಾಗಿರ್ಬೋದು ನಿಜವಾಗಲೂ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ. ಮಕರ ರಾಶಿಯವರು ಶಿವನ ಅಷ್ಟೋತ್ತರಗಳನ್ನು ಮಾಡ್ತಕ್ಕಂಥದ್ದು, ಕರಿ ಹಸುಗಳಿಗೆ ಚಪಾತಿಯನ್ನು ದಾನ ಕೊಡ್ತಕ್ಕಂಥದ್ದು, ಹೆಸರುಕಾಳು ದಾನ ಕೊಡ್ತಕ್ಕಂಥದ್ದು ಭಾಳ ಮುಖ್ಯ. ಇಲ್ಲಾಂದರೆ ನಿಮ್ಮ ವಾಹನದಿಂದ ಸಮಸ್ಯೆ ಬರ್ತಕ್ಕಂಥದ್ದು ಕಟ್ಟಿಟ್ಟ ಬುತ್ತಿ. ಕುಂಭರಾಶಿ ನೋಡೋಣ. ಕುಂಭರಾಶಿಯವರಿಗೆ ಶನಿ ಸ್ಥಿತವಾಗಿದೆ, ಅಲ್ಲೇ ಕುಂಭರಾಶಿಯಲ್ಲಿ ಸ್ಥಿತವಾಗಿದೆ. ಪುನರ್ವಸು ನಕ್ಷತ್ರ 3ರ ಸ್ಥಾನ, ನಿಮ್ಮ ಕಾರ್ಯಗಳು ನಿಮ್ಮ ಬಲ ಅಂತ ಕೂಡ ಕರಿತೀವಿ. ಪುಷ್ಯ ನಕ್ಷತ್ರ ಸ್ವತಃ ನೀವು, ನಿಮ್ಮ ಒಂದು ಎಫರ್ಟಿಂದ ಎಲ್ಲ ಕಾರ್ಯಗಳು ಅಭಿವೃದ್ಧಿ ಆಗುತ್ತೆ. ಸಪ್ತಮ ಸ್ಥಾನಕ್ಕೆ ಬುಧ, ಹಾಗೆ ಸಪ್ತಮ ಸ್ಥಾನಕ್ಕೆ ಸೂರ್ಯ. ನಿಮ್ಮ ವ್ಯಾಪಾರದಲ್ಲಿ ಅಭಿವೃದ್ಧಿ, ನಿಮ್ಮ ಕಾರ್ಯಗಳಲ್ಲಿ ಅಭಿವೃದ್ಧಿ, ವ್ಯಾಪಾರದಲ್ಲಿ ಅಭಿವೃದ್ಧಿ ಬರ್ತಕ್ಕಂಥ ಎಲ್ಲ ಸಾಧ್ಯತೆ ಇರುತ್ತೆ. ಕುಂಭರಾಶಿಯವರು ವಿಶೇಷವಾಗಿ ಕುಜನ ಶಾಂತಿಯನ್ನು ಮಾಡ್ಕೊಳ್ಳಿ. ಕುಂಭರಾಶಿಯವ್ರಿಗೆ ಕೆಂಪು ಕಲ್ಸಕ್ಕರೆಯನ್ನು ಆಂಜನೇಯ ದೇವಸ್ಥಾನಕ್ಕೆ ಕೊಡ್ತಕ್ಕಂಥದ್ದು, ಕುಂಭರಾಶಿಯವರು ಹನುಮಾನ್ ಚಾಲೀಸವನ್ನು ಪಠನೆ ಮಾಡ್ತಕ್ಕಂಥದ್ದು ಇರುತ್ತೆ. ವಿಶೇಷವಾಗಿ ನೋಡಿ ಕುಜನ ನಕ್ಷತ್ರದಲ್ಲಿ ಸಂಚಾರ ಆಗದಿದ್ದರೂ ಕೂಡ ಆ ನಿಮ್ಮ ಗುರು ಸ್ಥಾನ ನೋಡಿದಾಗ ಗುರು ಮೇಷರಾಶಿಯಲ್ಲಿ ಸ್ಥಿತವಾಗಿದೆ. ಅದೇ ಕುಜ ಅಷ್ಟಮ ಸ್ಥಾನದಲ್ಲಿ ಬಂದಾಗ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಬರೋದ್ರಿಂದ ಸ್ವಲ್ಪ ಮಟ್ಟಿಗೆ ಕುಜನ ಶಾಂತಿ ಅತ್ಯಗತ್ಯ. ಕೊನೆಯದಾಗಿ ಮೀನರಾಶಿಯ ನೋಡೋಣ. ಮೀನರಾಶಿಯವ್ರಿಗೆ ಪುನರ್ವಸು ನಕ್ಷತ್ರದಲ್ಲಿ ಸಂಚಾರ ಆಗಬೇಕಾದ್ರೆ ಧನಸ್ಥಾನ ಅಂತ ನೋಡ್ತೀವಿ. ಧನಸ್ಥಾನದಲ್ಲಿ ಗುರು ಮತ್ತು ರಾಹು ಇದೆ. ನಿಮಗೆ ಹಣ ಬಂದರೂ ಕೂಡ ರಾಹು ಅದನ್ನು ಏನು ಮಾಡುತ್ತೆ, ಪಾಯ್ಸನ್ ಎರಾಸ್ ಅಂತ ಕರಿತೀವಿ. ಅಲ್ಲಿ ಸಮಸ್ಯೆ ಮಾಡ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ. ಹಾಗೆ ಪುಷ್ಯ ನಕ್ಷತ್ರ 12ರ ಸ್ಥಾನ ನೋಡಿ, ಅಲ್ಲೂ ಕೂಡ ನಷ್ಟದಲ್ಲಿ ನಿಧಾನ ನಷ್ಟ ಆಗ್ತದೆ. ನಷ್ಟ ಆಗ್ತದೆ, ಆದರೆ ವಕ್ರ ಆಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ನಷ್ಟನೂ ಕೂಡ ನಿಧಾನ ಆಗ್ತದೆ. ಮೀನರಾಶಿಯವ್ರಿಗೆ ಪುಷ್ಯ ನಕ್ಷತ್ರ ಆಶ್ಲೇಷ ನಕ್ಷತ್ರದಲ್ಲಿ 6, ಹಾಗೆ ಸೂರ್ಯನ ನಕ್ಷತ್ರ ಕೂಡ 6ರ ಸ್ಥಾನವನ್ನು ನೋಡ್ತೇವೆ. ಹಾಗೆ ಈ ಪೂರ್ವ ಮಕ ನಕ್ಷತ್ರದಲ್ಲಿ ಸಂಚಾರ ಆಗಬೇಕಾದ್ರೆ ಸ್ವಲ್ಪ ಮಟ್ಟಿಗೆ ನಿಮಗೆ ಅಷ್ಟಮ ಸ್ಥಾನದಲ್ಲಿ ಕೇತು ಇದೆ. ಕೇತು ಶಾಂತಿ ಅಗತ್ಯ ಆಗುತ್ತೆ. ವಿಶೇಷವಾಗಿ ಒಂದು ವಿಚಾರ ಮೀನರಾಶಿಯವ್ರಿಗೆ ಕಾರ್ಯದಲ್ಲಿ ಅಂದರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮ್ಯಾಕ್ಸಿಮಮ್ ಅಭಿವೃದ್ಧಿ ಕೊಡುತ್ತೆ, ಒಂದು ವಿಚಾರ. ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಯಾರು ಸರ್ಕಾರಿ ಕೆಲಸಕ್ಕೆ ಪ್ರಯತ್ನ ಮಾಡ್ತಿದ್ರೋ ಅವ್ರಿಗೆ ವಿಶೇಷವಾದಂಥ ಲಾಭವನ್ನು ಸಿಗುತ್ತೆ. ಕೇತು ಶಾಂತಿ ಅತ್ಯಗತ್ಯವಾಗಿ ಮಾಡ್ಕೊಳ್ಳಿ. ಯಾಕೆಂದರೆ ಅಷ್ಟಮ ಸ್ಥಾನದಲ್ಲಿರ್ತಕ್ಕಂಥ ಕೇತು ಯಾವುದಾದ್ರೂ ಒಂದು ಸಂಕಷ್ಟವನ್ನು ತರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಮಕರ ನಕ್ಷತ್ರದಲ್ಲಿ ಸಂಚಾರ ಆಗಬೇಕಾದ್ರೆ ನಿಮ್ಮ ವಾರದ ಮಧ್ಯದಲ್ಲಿ ಗಣಪತಿ ಆರಾಧನೆಯನ್ನು ಮಾಡ್ತಕ್ಕಂಥದ್ದು, ಮಂಗಳವಾರ ದಿವಸ ಗಣಪತಿಗೆ ಗರಿಕೆಯನ್ನು ಇಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗತ್ತೆ. ಗಣಪತಿಯ ಅಷ್ಟೋತ್ತರಗಳನ್ನು ಮಾಡ್ಕೊಳ್ಳಿ, ಗಣಪತಿ ಆರಾಧನೆಯನ್ನು ಮಾಡಿಕೊಂಡ್ರೆ ಖಂಡಿತವಾಗಿ ಸಮಸ್ಯೆಗಳಿಂದ ದೂರ ಆಗ್ತದೆ. ಹಾಗೆ ಆದಷ್ಟು ಕೂಡ ಈ ಶನಿವಾರಗಳಂದು ಎಳ್ಳೆಣ್ಣೆಯನ್ನು ಶನಿ ದೇವಸ್ಥಾನಕ್ಕೆ ಕೊಡ್ತಕ್ಕಂಥ ಕೆಲಸ ಮಾಡಿ. ಖಂಡಿತ ಮುಂದೆ ಬರ್ತಕ್ಕಂಥ ಎಲ್ಲ ವಾರ ಅಂದರೆ ವಾರದಲ್ಲಿ ಏನಾದರೂ ಸಮಸ್ಯೆ ಬಂತ, ಈ ಕಾರ್ಯಗಳನ್ನು ಮಾಡಿದಾಗ ನಿಮಗೆ ಸ್ವಲ್ಪ ಮಟ್ಟಿಗೆ ಅಡೆತಡೆಗಳ ನಿವಾರಣೆ ಆಗುತ್ತೆ. ಇಷ್ಟು ಕೂಡ ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು ಸಂಕ್ಷಿಪ್ತವಾಗಿ ನಿಮಗೆ ನಾನು ತಿಳಿಸಿಕೊಟ್ಟಿದ್ದೇನೆ. ಯಾರು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಖಂಡಿತ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಕಾಮೆಂಟ್ ಖಂಡಿತವಾದಂಥ ಕಾಮೆಂಟ್ ಮಾಡಿ. ಏನು ಸಮಸ್ಯೆ ಇದೆ, ನಮಗೆ ಇನ್ನೂ ಏನು ಅಭಿವೃದ್ಧಿಯನ್ನು ಮಾಡ್ಕೋಬೇಕು, ಖಂಡಿತವಾದಂಥ ಒಳ್ಳೆಯ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.